ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಐದು ಕೋಟಿ ರೂಪಾಯಿ ಪಂಗನಾಮ ಹಾಕಿರುವಂತಹ ಆರೋಪ ಚೈತ್ರ ಕುಂದಾಪುರ ಅವರ ಮೇಲೆ ಬಂದಿದೆ ಸದ್ಯ ಅವರು ಪೊಲೀಸ್ ಅಂದ್ರೆ ಪೊಲೀಸ್ ವಶದಲ್ಲಿದ್ದಾರೆ ಸೊ ನಿಜಕ್ಕೂ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಪಡಿಬೇಕಾದ್ರೆ ಹಣ ಖರ್ಚು ಮಾಡಬೇಕಾ ಅಥವಾ ಹಣವನ್ನ ಕೊಟ್ರೆ ಮಾತ್ರ ಟಿಕೆಟ್ ಸಿಗುತ್ತಾ ಸೊ ಎಲ್ಲಾ ವಿಚಾರಗಳ ಬಗ್ಗೆ ಯಾವ ಮಾನದಂಡದ ಮೇಲೆ ಬಿಜೆಪಿಯಲ್ಲಿ ಟಿಕೆಟ್ ವಿತರಣೆ ಆಗುತ್ತೆ ಸಾಕಷ್ಟು ಹಿರಿಯರು ಮತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತಹ ಈರಣ್ಣ ನಿಮ್ಮ ಜೊತೆಗಿದ್ದಾರೆ ಸೊ ಈ ಕೇಸ್ನ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಭಾರಿ ಡಿಮ್ಯಾಂಡ್ ಬಂತು ನಿಮ್ಮ ಪಕ್ಷದ ಟಿಕೆಟ್ಗಳಿಗೆ ಇಲ್ಲ ಪಕ್ಷದ ಟಿಕೆಟು ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸಿದೆ ನಾನು ಟಿಕೆಟ್ ಕೊಡ್ತೀನಿ ಅಂತೇಳಿ ಈ ಥರ ಚೀಟ್ ಆಗಿದ್ದಾರೆ ಅಂತೇಳಿ ಅದು ಅವ್ರು ಚೀಟ್ ಮಾಡಿದಾರೋ ಅಥವಾ ವೃತ ಆರೋಪ ಬಂದದೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಯಾಕಂದ್ರೆ ನಿಖರವಾದಂಥ ಮಾಹಿತಿ ನನ್ನ ಕಡೆ ಇಲ್ಲ ಆದರೆ ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡ್ಡು ತೊಗೊಂಡೆ ಟಿಕೆಟ್ ಕೊಡುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ ಅದಕ್ಕೆ ಜೀವಂತ ಉದಾಹರಣೆ ನಾನೇ ಇವತ್ತು ರಾಜ್ಯಸಭಾ ಸದಸ್ಯ ಆಗಬೇಕಾದ್ರೆ ನಾನು ಯಾವತ್ತೂ ಯಾರ ಮನೆ ಬಾಗಿಲಿಗೂ ಅರ್ಜಿನೂ ತೊಗೊಂಡೋಗಿಲ್ಲ ನಾನು ದುಡ್ಡು ಕೊಡುವಂಥ ಪ್ರಮೇನೂ ಬಂದಿಲ್ಲ ಒಂದು ವೇಳೆ ದುಡ್ಡು ಕೊಡುವಂಥ ನಿಟ್ಟಿನೊಳಗೆ ನಾನು ಏನಾದರೂ ಇದ್ದೆ ಅಂದರೆ ನನಗೆ ಈ ರಾಜ್ಯಸಭೆಗೆ ಹೋಗಕ್ಕೆ ಇರಲಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಇದೆ ಅದ ಹೀಗಾಗಿ ನಮ್ಮ ಪಾರ್ಟಿ ಒಳಗೆ ವ್ಯವಸ್ಥೆ ಇಲ್ಲ ಒಬ್ಬ ಕಾರ್ಯಕರ್ತನ ಗುರುಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಅದ ಬೇರೆ ಬೇರೆ ಹಂತದಲ್ಲಿ ಮತ್ತು ಟಿಕೆಟ್ ತೊಗೊಳ್ಳೋರಿಗೂ ಕೂಡ ಸಾರ್ವಜನಿಕವಾಗಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ ನಾನು ಯಾವ ಕ್ಷೇತ್ರದಲ್ಲಿದ್ದೀನಿ ವಿಧಾನಸಭಾ ಕ್ಷೇತ್ರದಲ್ಲದ ಅಲ್ಲಿ ಗುರುತಿಸ್ಕೋಬೇಕು ಲೋಕಸಭೆಗೆ ಕೇಳ್ತಿದ್ರೆ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯೊಳಗೆ ನಾನು ಪರಿಚಯ ಇರಬೇಕು ಮತ್ತು ಪಕ್ಷದ ಕಾರ್ಯಕರ್ತನಾಗಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ಇರಬೇಕು ಅಲ್ಲಿ ಅನೇಕ ಸಮುದಾಯಗಳ ಒಡನಾಟ ಅಥವಾ ನಾನು ಪ್ರಬಲವಾದಂಥ ಸಮುದಾಯ ಈ ರೀತಿ ಬೇರೆ ಬೇರೆ ಅದಕ್ಕೆ ಮಾನದಂಡ ಇದಾವೆ ಹೀಗಾಗಿ ಹಣ ಒಂದೇ ಅಲ್ಲ ಯಾರೋ ಇತ್ತೀಚೆಗೆ ಕೆಲವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡ್ಡು ಮಾಡ್ಕೊಂಡ್ಬಂದು ಡೈರೆಕ್ಟಾಗಿ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗ್ಬೇಕು ಅನ್ನುವಂಥ ಅಪಾಪಿಯಿಂದ ಇಂಥ ಮೋಸಕ್ಕೆ ಒಳಗಾಗೋದು ಅಂತದನ್ನ ನಾವು ಕೇಳಿದ್ದೀವಿ ಅದನ್ನು ನಾನು ಅವ್ರಿಗೆ ಇಷ್ಟೇ ವಿನಂತಿ ಮಾಡ್ತೀನಿ ಯಾರ್ಯಾರು ನೀವು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತ ಬರ್ತೀರಿ ಇದೊಂದು ಸೇವಾ ಕ್ಷೇತ್ರ ಇಲ್ಲಿ ಕೇವಲ ದುಡ್ಡಲ್ಲ ಚುನಾವಣೆಗೆ ದುಡ್ಡು ಖರ್ಚು ಮಾಡಬೇಕಾಗ್ತದೆ ಅದು ಚುನಾವಣೆ ಮೆಂಟೈನ್ ಮಾಡಲಿಕ್ಕೆ ದುಡ್ಡೇ ಖರ್ಚು ಮಾಡಿ ಚುನಾವಣೆ ಗೆಲ್ತು ಅನ್ನುವಂಥದ್ದು ಕೂಡ ಅದು ಸಾಧುವಲ್ಲ ಒಳ್ಳೇದಲ್ಲ ಹೀಗಾಗಿ ನಾವು ಕಾರ್ಯಕರ್ತರಾಗಿ ನಮ್ಮ ನಮ್ಮ ಕ್ಷೇತ್ರದ ಗುರುತಿಸಿಕೊಳ್ಳೋದ್ರ ಮುಖಾಂತರ ಬರಬೇಕು ಪಕ್ಷದಲ್ಲಿ ಕೂಡ ಅದೇ ವ್ಯವಸ್ಥೆ ಜಾರಿ ಸರ್ ಬಹಳಷ್ಟು ಕಾರ್ಯಕರ್ತರು ಅದರಲ್ಲೂ ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಎಸ್ ಅಂದರೆ ತಾಯಿ ಸಮಾನವಾಗಿರತಕ್ಕಂತಹ ಸಂಸ್ಥೆ ಅದೊಂದು ಸಂಘಟನೆ ಅಂತ ಹೇಳಿ ಅವರು ಗೌರವಿಸ್ತಾರೆ ಅಲ್ಲಿ ಭಗವಾಧವಾದ ಮುಂದೆ ನಿಂತರೆ ಅದ್ರ ಮುಂದೆ ಯಾರು ಇಲ್ಲ ಅನ್ನೋ ಮಾತಿದೆ ಸೊ ಅಂತಹ ಸಂಸ್ಥೆಗೆ ಅಂತಹ ಸಂಘಟನೆಗೆ ಇಂಥವ್ರು ಕಪ್ಪು ಮಸಿ ಬೆಳೆಯುವಂತ ಪ್ರಯತ್ನ ಮಾಡ್ತಿದ್ರು ಅಂತಂದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಶ್ಚಿತವಾಗಿಯೂ ಅದೊಂದು ಸೇವಾ ಕ್ಷೇತ್ರ ಅದು ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳನ್ನ ಇಟ್ಟುಕೊಂಡು ರಾಷ್ಟ್ರ ಕಟ್ಟತಕ್ಕಂತ ಕೆಲಸದಲ್ಲಿ ಬಹಳ ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತ ಜನ ಅಲ್ಲಿದ್ದಾರೆ ತಮ್ಮ ವೈಯಕ್ತಿಕ ಬದುಕನ್ನು ಬದುಗಿಟ್ಟು ತಮ್ಮ ಜೀವನವನ್ನು ಸಂಘಕ್ಕಾಗಿ ಧೈರ್ಯ ಹೇರಿದಂಥ ಹಲವಾರು ಮಹನೀಯರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಆ ಹೆಸರುಗಳನ್ನು ಕೂಡ ಕೆಲವರು ದುರುಪಯೋಗ ತಗೊಳ್ಳುವಂಥದ್ದು ನಡೆದದಲ್ಲ ಅದು ಅತ್ಯಂತ ಖಂಡನೀಯವಾದಂಥದ್ದು ಯಾವತ್ತೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೇರ ರಾಜಕಾರಣದಲ್ಲಿ ಯಾವತ್ತೂ ಮಾಡೋದಿಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಬೆಂಡ್ ತಟ್ತದಷ್ಟು ಹೀಗಾಗಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಕ್ಕಂಥ ಅಂಥ ಸಂಘಗಳು ಕೆಲವು ವ್ಯಕ್ತಿಗಳು ಹೇಳಿದ ತಕ್ಷಣ ಅದರ ಹೆಸರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಜನನು ಕೂಡ ಅರ್ಥ ಮಾಡ್ಕೋಬೇಕು ಇದು ಸಂಘದ ಕೆಲಸ ಅಲ್ಲ ಸಂಘದ ಹೆಸರು ಹೇಳಿ ದುರುಪಯೋಗ ಕೂಡ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸರ್ ಈಗ ಅದೇ ಆರ್ ಎಸ್ ನ ವಿಶ್ವನಾಥ್ ಜಿ ಅವರ ಬೇರೆಯವರನ್ನ ಡೂಪ್ಲಿಕೇಟ್ ಮಾಡಿ ಯಾವುದೋ ಒಂದ್ ಸಲೂನ್ ಕರ್ಕೊಂಡು ಹೋಗಿ ಒಬ್ಬ ಕಬಾಬ್ ಮಾರೋನ್ನ ತಂದು ಇರೋ ವಿಶ್ವನಾಥ್ ಜಿ ಅಂತ ಪರಿಚಯ ಮಾಡ್ಸ್ಕೊಂಡು ಅಂದ್ರೆ ಇಲ್ಲಿ ಇಬ್ಬರು ತಪ್ಪಿದೆ ಮೋಸ ಮಾಡೋರು ಮತ್ತು ಮೋಸ ಹೋಗೋರು ಸೊ ಈ ಮಧ್ಯೆ ಈ ಸಂಘ ಸಂಘಟನೆ ಸಂಘ ಪರಿವಾರ ಇದಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಇದೊಂದು ನಿರಂತರವಾಗಿ ಈ ಪ್ರಕ್ರಿಯೆ ನಡೀತದ ಆದರೆ ಯಾವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರೋ ಏನೋ ಹೇಳಿದ್ರ ಅಂತೇಳಿ ಅದರ ಹೆಸರು ಯಾವತ್ತೂ ಕೆಡ್ಲಿಕ್ಕೆ ಸಾಧ್ಯ ಇಲ್ಲ ಚರ್ಚೆ ಆಗ್ತದ ಮತ್ತು ಚರ್ಚೆ ಅಲ್ಲೇ ಬಿದ್ದು ಹೋಗ್ತದ ಆ ರೀತಿಯಾದಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅಜೀವ ಪರ್ಯಂತ ಬ್ರಹ್ಮಚಾರಿಯಾಗಿ ಅಲ್ಲಿ ಪ್ರಚಾರಕರಾಗಿ ಕೆಲಸ ಮಾಡ್ತಕ್ಕಂಥ ಜನ ಅವರು ಸಾಧು ಸಂತರಿಗಿಂತ ಕಠಿಣವಾದಂಥ ವೃತ್ತವನ್ನು ಕೈಗೊಂಡಂಥ ಜನ ಯಾವತ್ತು ಹಣದ ಆಶೆಗೆ ಅಧಿಕಾರದ ಮತ್ತು ಜನಪ್ರೀತಿ ಆಸೆಗೆ ಎಂದು ಕೆಲಸ ಮಾಡಿಲ್ಲ ಅವರು ಹೀಗಾಗಿ ಅದು ಯಾರೋ ಎಷ್ಟು ನಾವು ಹೆಂಗಂದ್ರೆ ಸೂರ್ಯನಿಗೆ ಮುಖ ಮ್ಯಾಲ್ ಮಾಡಿ ಉಗಿದ್ರೆ ಅದು ನಮ್ಮ ಮೇಲೆ ಬೀಳ್ತದೆ ಅಂತಾರಲ್ಲ ಹಂಗೆ ಸಮಾಜದೊಳಗೆ ಅನೇಕ ಜನ ಬಹಳಷ್ಟು ಉಗಿಯುವಂಥ ಪ್ರಯತ್ನ ಮಾಡಿದ್ದಾರೆ ಅವ್ರ ಮುಖದ ಮೇಲೆ ಬಿದ್ದು ಅವ್ರ ಮುಖ ಹೊಲಸಾಗಿದೆ ಸಂಘ ಯಾವತ್ತೂ ಬ್ರಸ್ಟ್ ಆಗಿಲ್ಲ ಸಂಘ ಯಾವತ್ತೂ ಹೊಲಸಾಗಲಿಕ್ಕೆ ಸಾಧ್ಯ ಇಲ್ಲ ಸರ್ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಆಮೇಲೆ ಬೆಂಗಳೂರಿನಲ್ಲೂ ಮೇಯರ್ ಎಲೆಕ್ಷನು ಅದು ಇದು ಎಲ್ಲ ಕೂಡ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಕೂಡ ಸನಿಹದಲ್ಲೇ ಇದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವೊಬ್ಬ ಜವಾಬ್ದಾರಿಯುತವಾಗಿರತಕ್ಕಂಥ ಸ್ಥಾನದಲ್ಲಿದ್ದೀರಿ ಕೆಳಮಟ್ಟದಿಂದ ಈ ಮಟ್ಟದವರೆಗೂ ಬೆಳೆದು ಬಂದಿದ್ದೀರಿ ಸೊ ಏನು ಎಚ್ಚರಿಕೆ ಇಷ್ಟಪಡ್ತೀರಿ ಯಾಕೆಂದ್ರೆ ಸಂಘದ ಹೆಸರನ್ನ ಕೆಡಿಸ್ತಾ ಇದ್ದಾರೆ ಈ ಮೂಲಕವಾಗಿ ಇತ್ತೀಚೆಗೆ ರಾಜಕಾರಣ ಅನ್ನುವಂಥದ್ದು ಸೇವಾ ಕ್ಷೇತ್ರದಿಂದ ಬದಲಾವಣೆಯಾಗಿ ಅದೊಂಥರ ವ್ಯಾಪಾರಿ ಕ್ಷೇತ್ರ ಒಂದು ಏನು ಪ್ರಕ್ರಿಯೆಗಳು ನಡೆದುವಲ್ಲ ದುಡ್ಡಿದ್ದವರೇ ರಾಜಕಾರಣಕ್ಕೆ ಬರ್ಬೇಕನ್ನುವಂತ ಒಂದು ವಾತಾವರಣ ನಿರ್ಮಾಣ ಆದ ನಂತರ ಅನೇಕ ಜನ ದುಡ್ಡಿದ್ದವರೇ ರಾಜಕೀಯ ಕ್ಷೇತ್ರಕ್ಕೆ ಬರುವಂತದ್ದು ಮತ್ತು ಇದೊಂದು ಉದ್ಯೋಗ ಆಗಿ ಮಾಡ್ಕೊಂಡು ಮಾಡ್ಕೊಂಡಿರುವಂಥ ಒಂದು ಪ್ರಕ್ರಿಯೆಗಳು ನಡೆದಿದೆ ಇತ್ತೀಚೆಗೆ ಅನೇಕ ಆದರೆ ನಾನು ನನಗನ್ನಿಸ್ತದ ಇದೊಂದು ಸೇವಾ ಕ್ಷೇತ್ರ ನಾವು ಜನರ ಸೇವೆಯನ್ನು ಮಾಡಬೇಕಂತ ಹೇಳಿ ಅಲ್ಲಿ ಬಂದವರು ಯಾರೂ ದುಡ್ಡು ಖರ್ಚು ಮಾಡಬೇಕಾದಂಥ ಅಗತ್ಯ ಇಲ್ಲ ಮತ್ತು ಈ ರೀತಿ ಏಜೆಂಟರ್ಗಳ ಮೂಲಕ ಎಲ್ಲಿ ತನಕ ನಾವು ಮೋಸ ಹೋಗೋರು ಇರ್ತೀವಿ ಮೋಸ ಮಾಡೋರು ಅಲ್ಲಿ ತನಕ ಇರ್ತಾರೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ ಪಕ್ಷದೊಳಗೆ ಯಾರೂ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಬಂದು ನೀವು ಭಾಳ ದಿವಸ ಈ ಕ್ಷೇತ್ರದಾಗ ತಡಿಲಿಕ್ಕೂ ಬೆಳಿಲಿಕ್ಕೂ ಸಾಧ್ಯ ಇಲ್ಲ ಉಳಿಲಿಕ್ಕೂ ಇಲ್ಲ ಹೀಗಾಗಿ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ವೈಯಕ್ತಿಕ ಪ್ರತಿಭೆ ನಿಮ್ಮ ಶ್ರಮ ಅದರ ಮೇಲೇ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತದ ಆ ದಿಕ್ಕಿನೊಳಗೆ ಯೋಚನೆ ಮಾಡಬೇಕು ಹೊರತು ದುಡ್ಡು ತಗೋ ಕೊಟ್ಟು ನಾವು ಟಿಕೆಟ್ ತೊಗೊಂಬಂದು ಅಂತಂದ್ರೆ ಆ ದುಡ್ಡು ತೆಗೋಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಭ್ರಷ್ಟಾಚಾರ ಮತ್ತು ಮುಂದುವರಿತದ ಜನನೂ ಅರ್ಥ ಮಾಡ್ಕೋಬೇಕು ಟಿಕೆಟ್ ತಗೋರು ಟಿಕೆಟ್ ಕೊಡೋರು ಅರ್ಥ ಮಾಡ್ಕೋಬೇಕಂದ್ರೆ ಬಿ ಜೆ ಪಿ ಒಳಗೆ ಆ ಥರದ ಪರಿಸ್ಥಿತಿ ಇಲ್ಲ ಯಾವತ್ತೂ ದುಡ್ಡಿನಿಂದ ಟಿಕೆಟ್ಗಳನ್ನು ಹಂಚಿರ್ತಕ್ಕಂಥ ಉದಾಹರಣೆ ನಮ್ಮ ಪಕ್ಷದೊಳಗೆ ಇಲ್ಲೇ ಇಲ್ಲ ಅದಕ್ಕೆ ನಾನೇ ಜೀವಂತ ಉದಾಹರಣೆ ನಮ್ಮ ಪಕ್ಷದಲ್ಲಿ ದುಡ್ಡನ್ನ ತೆಗೆದುಕೊಂಡು ಯಾವತ್ತೂ ಕೂಡ ಏನು ಅಂತಂದ್ರೆ ಟಿಕೆಟ್ ಹಂಚಿಕೆ ಮಾಡಿರುವಂತಹ ಉದಾಹರಣೆ ಇಲ್ಲ ಅದಕ್ಕೆ ಸ್ಪಷ್ಟ ಮತ್ತು ಜೀವಂತ ಉದಾಹರಣೆ ನಾನೇ ಅನ್ನುವುದು ರಾಜ್ಯಸಭಾ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರ ಮಾತುಗಳು ಕ್ಯಾಮೆರಾ ಪರ್ಸನ್ ಸೋಮ ಜೊತೆ ಮಂಜುನಾಥ್ ಹೊಡೆದ್ ವಿಸ್ತಾರ ನ್ಯೂಸ್ ಬೆಳಗಾವಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ Janapara.